ಕೇಳಿಸಿರಿ ವಿದ್ಯಾರ್ಥಿಗಳು ಕೇರ್ಫುಲ್ಲಾಗಿ ಕೇಳಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ರಾಮಾಯಣ ಕೂಡ ಚೆನ್ನಾಗಿದೆ. ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿದ್ದೀರಾ, ಬಟ್ ಅಡ್ಮಿಷನ್ ಆಗಿಲ್ಲ, ಕೆಲವೊಬ್ರು ಹಿಂಗಾಗಿದೆ. ಓಕೆ, ಸೊ ಇಲ್ಲಿ ಬೇರೆ ಬೇರೆ ವಿದ್ಯಾರ್ಥಿ ಕಮೆಂಟ್ಸ್ನ ಯಾಕೆ ಓದ್ತೀನಿ ಅಂದರೆ ನಿಮ್ಮದು ಸೇಮ್ ಸ್ಟೋರಿ ಇರ್ಬೋದು, ನಿಮ್ಮದು ಸೇಮ್ ಪ್ರಾಬ್ಲಮ್ ಇರ್ಬೋದು. ಹಾಗಾಗಿ ಸೊ ನೋಡಿ, ಹಂಗೆ ಮಾಡಿದರೆ ನೀವು ಸೆಕೆಂಡ್ ರೌಂಡ್ ಎಲಿಜಿಬಲ್ ಆಗ್ತಿರೋ ಅಂತ ಡೌಟ್ ಆಗುತ್ತೆ. ನೋಡೋಣ, ಮೋಸ್ಟ್ಲಿ ನೀವು ಎಲಿಜಿಬಲ್ ಆಗ್ಬೋದು. ಲೆಟ್ ಅಸ್ ಸಿ. ಒಂದು ಕೆ ಜಸ್ ಒಂದು ಸತೆ ಕನ್ಫರ್ಮ್ ಮಾಡ್ಕೊಂಡು ಕೇಳ್ಕೊಂಬಿಡಿ ಇಮೇಲ್ ಮುಖಾಂತರ, ಆಯಿತಾ? ಮುಂದೆ ಪ್ರಶ್ನೆಗೆ ನೋಡಿ, ಕೆಲವೊಬ್ರು ಚಾಯ್ಸ್ ಟು ಕೊಟ್ಟಿದ್ದೀರಾ, ಬಟ್ ಈಗ ಚಾಯ್ಸ್ ಕೊಡಬೇಕು ಸರ್, ನಾ ಚೇಂಜ್ ಮಾಡಬೇಕು ಚಾಯ್ಸ್ ಅನ್ನ ಅಂದರೆ ಬರುವುದಿಲ್ಲ. ಒಂದ್ಸತಿ ಏನು ಕೊಟ್ರಿ ಫೈನಲ್. ಓಕೆ, ಸೊ ನೆಕ್ಸ್ಟ್ ಸರ್, ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ ಸಿ ಇ ಟಿ ರಿಸಲ್ಟ್ ಬಂದೇ ಇಲ್ಲಲ್ವಾ? ಕೇದರು ಅಷ್ಟು ಕೂಡ ಮೇಲ್ ಮಾಡಿ ವಿದ್ಯಾರ್ಥಿ, ಯಾರ್ಯಾರು ಸಪ್ಲಿಮೆಂಟ್ದವ್ರು ಇದ್ದೀರಾ, ಸೊ ಪ್ಲೀಸ್ ಈ ವಿಡಿಯೋನ ಮ್ಯಾಕ್ಸಿಮಮ್ ಅವ್ರಿಗೆ ಶೇರ್ ಮಾಡಿ. ಸೊ ನೀವೆಲ್ಲರೂ ಕೂಡ ಮೇಲ್ ಮಾಡಬೇಕು, ನೀವೆಲ್ಲರೂ ಎದ್ದ ಪ್ರಶ್ನೆ ಕೇಳಬೇಕು. ಸರ್, ಆಲ್ ರೌಂಡ್ ಕಾಲೇಜಸ್ ವಿಲ್ ಸ್ಟಾರ್ಟ್ ಅಟ್ ದ ಸೇಮ್ ಟೈಮ್, ಎಲ್ಲ ರೌಂಡಿನೂ ಆಲ್ಮೋಸ್ಟ್ ಆಲ್ ಸೇಮ್ ಟೈಮ್ ಅಂತ ಹೇಳ್ತಾ ಇದ್ರ? ಎಸ್, ಸೇಮ್ ಟೈಮ್ ಆಗುತ್ತೆ. ಓಕೆ, ನೀವು ಕಾಲೇಜನ್ನು ಆ್ಯಡ್ ಮಾಡಬಹುದಾ ಕೇಳ್ತಾ ಇದ್ದೀರಾ? ಹಾಗೇನಿಲ್ಲ, ಸೇಮ್ ಸಕ್ಕೆ ಇವಾಗ ಏನು ಆ್ಯಡ್ ಮಾಡೋಕೆ ಬರಲ್ವೋ ಅದೇ ರೀತಿ ಸೆಕೆಂಡ್ ಒಂದು ಆದಷ್ಟು ಬೇಗನೆ ಬರುತ್ತೆ. ವಿಡಿಯೋ ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ಇನ್ನೂ ನಿಮಗೇನು ಪ್ರಶ್ನೆ ಕೂಡ ಕಮೆಂಟ್ ತಿಳಿಸಿ, ಹಾಗೆ ಈ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇಲ್ಲಿ ಸಾಕಷ್ಟು ಮಾಹಿತಿ ಇದೆ, ಹಾಗಾಗಿ